ಹೇಳಿ ಅಡಿ. ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಹಾಂ, ವಿಷಯ ಏನು ಅಂತ ಹೇಳಿ. ಇಷ್ಟರಲ್ಲೇ ನಾನು ಮದುವೆ ಆಗ್ತಾ ಇದ್ದೀನಿ ಚಕ್ರಿ ಅವರೇ. ವಾಟ್ ಇದೇನೇ ಅಡಿ ಅವರೇ, ಇದಕ್ಕಿದ ಹಾಗೆ ಮದುವೆ ಅಂತ ಹೇಳ್ತಿದ್ದೀರಾ? ಆಶ್ಚರ್ಯ ಆಗ್ತಿದೆ ನನಗೆ. ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ಅರೆ, ಇಂಥ ವಿಷಯ ತಮಾಷೆ ಮಾಡ್ತಾರಾ? ಅಲ್ಲ, ನೀವು ಇದ್ದಕ್ಕಿದ್ದಾಗೆ ಮದುವೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಆಶ್ಚರ್ಯ ಆಯಿತು. ಅಯ್ಯೋ, ನಿಮಗೆ ಮಾತ್ರ ಅಲ್ಲ, ನನಗೂ ಆಶ್ಚರ್ಯನೇ. ನಮ್ಮಮ್ಮ ಬಂದು ನಿಂಗೆ ಮದುವೆ ಮಾಡಬೇಕು ಅಂದರು. ಫಸ್ಟು ನಾನು ಒಪ್ಕೊಂಡಿಲ್ಲ, ಆಮೇಲೆ ಅಮ್ಮ ಬಲವಂತ ಮಾಡಿದ್ರು, ಒಪ್ಕೊಳ್ಳೇಬೇಕಾಯ್ತು. ಅಂದರೆ ಈ ಮದುವೆ ನಿಮ್ಮ ತಾಯಿನೇ ಮುಂದೆ ನಿಂತು ಮಾಡಿಸ್ತಿರೋದು, ಹಾಗಾದರೆ ಯು ಆರ್ ವೆರಿ ಲಕ್ಕಿ. ಹುಡುಗಿ ಯಾರು? ಇಲ್ಲೇ ಇರೋದು ನೋಡಿ ಟ್ವಿಸ್ಟು. ಮದುವೆ ಆಗ್ತಿರೋದು ನಾನು, ನನಗೆ ಹುಡುಗಿ ಯಾರು ಅಂತ ಗೊತ್ತಿಲ್ಲ. ನಮ್ಮಮ್ಮನ ಕೇಳಿದ್ದಕ್ಕೆ ಬರೀ ಹುಡುಗಿ ನೋಡಿದ್ದೀನಿ, ನಾನು ಯಾವ ಹುಡುಗಿನ ತೋರಿಸಿನೋ ಹುಡುಗಿ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಬೇಕು ಅಂದರು. ಅದಕ್ಕೆ ನಾನು ಒಪ್ಕೊಂಡೆ. ಇದು ಒಂಥರ ಡಿಫ್ರೆಂಟ್ ಅನಿಸ್ತು. ಹೇಗಿದ್ರು ನಾನು ಡಿಫ್ರೆಂಟ್ ಅಲ್ವಾ, ಅದಕ್ಕೆ ಒಪ್ಕೊಂಬಿಟ್ಟೆ. ನೀವು ಹೇಳೋದು ನೋಡಿದ್ರೆ ಆಶ್ಚರ್ಯ ಆಗ್ತಿದೆ ನನಗೆ. ನೀವು ನಿಮ್ಮ ತಾಯಿ ಮೇಲೆ ಇಟ್ಟಿರೋ ನಂಬಿಕೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಎನಿವೆ, ಕಂಗ್ರಾಟ್ಸ್. ಹಾಂ ಚಕ್ರಿ ಅವರೇ, ಹಾಗೆ ಜಾಸ್ಮಿನ್ಗೂ ವಿಷಯ ತಿಳಿಸ್ಬಿಡಿ, ಇಲ್ಲ ಸುಮ್ಮನೆ ನನ್ನ ಮೇಲೆ ಕೋಪ ಮಾಡ್ಕೊಂಬಿಡ್ತಾಳೆ. ಶ್ಯೂರ್, ಖಂಡಿತ ತಿಳಿಸ್ತೀನಿ. ಬಾಯ್ ಬಾಯ್. ಏನಿದು ಅತ್ತೆ, ನನ್ನ ಹತ್ರನೇ ವಿಷಯ ಮುಚ್ಚಿಟ್ಟು ಆದಿತ್ಯನಿಗೆ ತರಾತುರಿಲಿ ಮದುವೆ ಮಾಡಿಸ್ತಿರೋದಕ್ಕೆ ಏನು ಕಾರಣ? ಏನಾದರೂ ಬೇರೆ ವಿಷಯ ಇದೆಯಾ? ಏನು ಏನಿದು ಎಲ್ಲ ಗೊಂದಲವಾಗಿದೆಯಲ್ಲ. ಚಕ್ರಿ, ಏನು ಯೋಚನೆ ಮಾಡ್ತಾ ಇದ್ರಾ ನೀವು? ಜಸ್ಟ್ ಆಡಿ ಫೋನ್ ಮಾಡಿದ್ದ, ಅವನ್ ಮದುವೆ ಆಗ್ತಿದ್ದಾನಂತೆ. ಓ ಹೌದಾ, ಅಂತೂ ಇಂತೂ ಆಡಿ ಮದುವೆ ಆಗ್ತಾ ಇದ್ದಾನಲ್ಲ, ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅದಲ್ಲ ಜಾಸ್, ಅವ್ನ ಮದುವೆ ಆಗ್ತಿರೋ ಹುಡುಗಿ ಯಾರು ಅಂತ ಅವನಿಗೆ ಗೊತ್ತಿಲ್ವಂತೆ, ಅವ್ರ ತಾಯಿ ಮಾಡಿಸ್ತಿರೋದಂತೆ. ಆ ಹುಡುಗಿ ಯಾರು ಅಂತ ನಿಂಗೇನಾದ್ರೂ ಗೊತ್ತಾ, ಅಥವಾ ಅವ್ರ ತಾಯಿ ಏನಾದರೂ ಹೇಳಿದಾರ ನಿಂಗೆ? ಹಾಂ, ನನ್ಗೆ ಗೊತ್ತು ಯಾರು ಅಂತ. ಯಾರು? ಮತ್ತಿನ್ಯಾರು? ಅನನ್ಯ. ನಾನ್ ನಿಮ್ಗೆ ಅವತ್ತೇ ಹೇಳಿದ್ನಲ್ಲ ಚಕ್ರಿ. ಓ ಹೌದಲ್ಲ, ನೀ ಹೇಳಿದ್ದೆ, ಸಾರಿ ಮರೆತುಬಿಟ್ಟೆ ನಾನು. ಏನೇ ಜಸ್, ಅರ್ಜೆಂಟಾಗಿ ಮಾತಾಡಬೇಕು ಅಂದೆ, ಏನು ವಿಷಯ? ನಿಂಗೊಂದು ಗುಡ್ ನ್ಯೂಸ್ ಹೇಳೋದಿತ್ತು ಕಣೆ, ಅದಕ್ಕೆ ಬರಕ್ಕೆ ಹೇಳಿದೆ. ಏನಮ್ಮ ಅಂತ ಗುಡ್ ನ್ಯೂಸು? ನಿಂಗೂ ಚಕ್ರಿಗೆ ಮದುವೆನಾ? ಮದುವೆ ಆಗ್ತಾ ಇರೋದಂತೂ ನಿಜ ಕಣೆ, ಆದ್ರೆ ನಂದಲ್ಲ, ನಿಂದು ಮತ್ತೆ ಆಡಿದು. ಏನ್ ಹೇಳ್ತಾ ಇದೀಯ, ನನ್ಗೆ ಗೊತ್ತಿಲ್ಲದೆ ನನ್ ಮದ್ವೆನಾ? ಹೂ ಕಣೆ, ನಿನ್ನ ಆಡಿ ಹತ್ರ ಆರ್ತಿ ಅಮ್ಮ ಮದ್ವೆಗೆ ಒಪ್ಸಿದ್ರಂತೆ. ಇನ್ ಹತ್ತೇ ದಿನದಲ್ಲಿ ನಾನ್ ಮದ್ವೆ ಆಗ್ತಾ ಇದ್ದೀನಿ ಅಂತ ಕೂಡ ಆಡಿ ಹೇಳ್ದ. ಮೋಸ್ಟ್ಲಿ ಆರ್ತಿ ಅಮ್ಮ ಈ ವಿಷಯ ನಿನ್ನ ಹತ್ರ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ರು ಅನ್ಸುತ್ತೆ. ಎನಿವೇಸ್, ನೀನ್ ಹೋಗಿ ಆರ್ತಿ ಅಮ್ಮನ ಮೀಟ್ ಮಾಡು, ನಿನ್ಗೆಲ್ಲ ಹೇಳ್ತಾರೆ. ಓಕೆ? ಅಲ್ವೇ, ಹೀಗಿದ್ದಕ್ಕಿದ್ದಾಗೆ ಮದ್ವೆ ಅಂತ ಹೇಳಿದ್ರೆ ಹೇಗೆ? ಮದ್ವೆಗೆ ಬೇಕಾಗಿರೋ ಒಡವೆ ಬಟ್ಟೆ ಅದು ಇದು ನಾನು ಏನು ತಗೊಂಡೇ ಇಲ್ಲ, ಹತ್ತು ದಿನದಲ್ಲಿ ಮದ್ವೆ ಅಂದ್ರೆ ಹೇಗೆ ಸಾಧ್ಯ? ನೀನ್ ಯಾಕೆ ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೊಳ್ತೀಯ? ನಿನ್ ಜೊತೆಗೆ ಅಂತ ನಾನಿಲ್ವಾ? ನೋಡು, ನಾನೇ ಮುಂದೆ ನಿಂತು ನಿನಗೇನೇನ್ ಬೇಕೋ ಎಲ್ಲ ಕೊಡಿಸ್ತೀನಿ, ಜೊತೆಗೆ ಅಮ್ಮ ಕೂಡ ನಿನಗೇನೇನ್ ಬೇಕೋ ಎಲ್ಲ ಕೊಡಿಸ್ತಾರೆ. ಟೆನ್ಷನ್ ಮಾಡ್ಕೊಳ್ಬೇಡ, ಈಗ ಅರ್ಜೆಂಟ್ ಆಗಿ ಹೋಗಿ ಅಮ್ಮನ್ ಮೀಟ್ ಮಾಡು. ನಾನು ಒಬ್ಳೆ ಹೇಗೆ ಹೋಗೋದು? ನಂಗೊಂಥರ ಆಗುತ್ತೆ. ನೀನು ಬಾ ನನ್ ಜೊತೆಗೆ, ಇಬ್ರು ಹೋಗಿ ಮಾತಾಡ್ಸ್ಕೊಂಡ್ಬರೋಣ. ಅಯ್ಯೋ ನಾನಾ? ಅದ್ ಮಾತ್ರ ಸಾಧ್ಯ ಇಲ್ಲಪ್ಪ, ನೀನ್ ಒಬ್ಳೆ ಹೋಗ್ಬಿಡ್ ಬಾ. ಯಾಕೆ? ಮೊದ್ಲೆಲ್ಲ ಆಡಿ ಮನೆ ಅಂದ ತಕ್ಷಣ ಖುಷಿ ಖುಷಿಯಾಗಿ ಓಡ್ ಬರ್ತಿದ್ದೆ, ಈಗೇನಾಯ್ತು? ನಾನೊಂದು ತಪ್ಪು ಮಾಡಿದ್ದೀನಿ ಕಣೆ. ಆಡಿ ಮಾತು ಕೇಳ್ಬಿಟ್ಟು ಅಮ್ಮಂಗೆ ಗೊತ್ತಿಲ್ಲದೇನೆ ಅಮ್ಮನ ಮೊಬೈಲಿಂದ ಬೇರೆಯವ್ರಿಗೆ ಮೆಸೇಜ್ ಮಾಡ್ಬಿಟ್ಟು ಸಿಕ್ಕಾಕೊಂಡು ಬಯಸ್ಕೊಂಡಿದ್ದೀನಿ ಗೊತ್ತಾ? ಈಗ ನಾನು ಅಲ್ಲಿಗೆ ಬಂದರೆ ಅಮ್ಮ ನನ್ನನ್ನು ಸುಮ್ಮನೆ ಬಿಡಲ್ಲ, ಆಮೇಲೆ ನಿನಗೊಂದು ತೊಂದರೆ, ಅದಕ್ಕೆ ನೀನು ಒಬ್ಳೆ ಹೋಗ್ಬಿಡ್ ಬಾ. ಸರಿ, ನಾನು ಹೋಗಿ ಬರ್ತೀನಿ, ಆದರೆ ಮದುವೆ ಶಾಪಿಂಗ್ ಮಾಡಬೇಕಾದ್ರೆ ನೀನು ನನ್ನ ಜೊತೆ ಇರಬೇಕು. ಡೋಂಟ್ ವರಿ ಅನನ್ಯ, ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ,
ನಿನ್ ಮದ್ವೆಗೆ ಏನ್ ಬೇಕು ಏನ್ ಬೇಡ ಅಂತ ನಾನ್ ಡಿಸೈಡ್ ಮಾಡ್ತೀನಿ, ಸರಿನಾ? ಥ್ಯಾಂಕ್ ಯು, ಒಳ್ಳೆ ಸುದ್ದಿ ಕೊಟ್ಟಿದ್ದಕ್ಕೆ. ಈಗ ಅದೆಲ್ಲ ಯಾಕೆ? ನೀನೀಗ ಬೇಗ ಹೊರಡು. ಸರಿ ಕಣೆ, ನಾನು ಹೋಗ್ ಬರ್ತೀನಿ. ಬಾಯ್. ಹಲೋ ರಂಜಿತ್ ಅವ್ರೆ, ನೆನ್ನೆ ನಿಮ್ಗೋಸ್ಕರ ಎಷ್ಟೋ ತನಕ ವೇಟ್ ಮಾಡಿದ್ವಿ ಗೊತ್ತಾ, ಬರ್ಲೇ ಇಲ್ಲ ನೀವು. ನಾನ್ ಬಂದಿಲ್ಲ ಅಂತ ಯಾಕೆ ಅನ್ಕೋತೀರಾ ನೀವು? ನಾನ್ ಬಂದಿದ್ದೆ. ಆದ್ರೆ ನೀವು ಇಬ್ರೇ ಬರೋದು ಬಿಟ್ಟು ನಿಮ್ ಜೊತೆಲಿ ಯಾರೋ ಹುಚ್ಚನ್ ಬೇರೆ ಕರ್ಕೊಂಡ್ ಬಂದಿದ್ರಿ, ಅದಕ್ಕೆ ನೋಡ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಚೇ, ನಾವು ಅವನ್ನ ಕರ್ಕೊಂಡ್ ಬಂದಿರ್ಲಿಲ್ಲ, ಅವನೇ ನಮ್ಗಿಂತ ಮುಂಚೆ ಬಂದು ಅಲ್ಲಿ ಕೂತಿದ್ದ. ಅದು ನೀವ್ ಹೇಳಿ ಟೇಬಲ್ ಮುಂದೆನೆ. ಹೌದು, ನಾನ್ ಯಾವ ಟೇಬಲ್ ಬುಕ್ ಮಾಡ್ಬೇಕು ಅನ್ಕೊಂಡಿದ್ನೋ ನನ್ಕಿಂತ ಮುಂಚೆ ಅವ್ನು ಅದೇ ಟೇಬಲ್ ಬುಕ್ ಮಾಡಿದಾನೆ. ಈಗ ಆಗ ಹೋಗಿದ್ದೆಲ್ಲ ಬೇಡ. ನಮ್ ತಂದೆ ಫೋನ್ ಮಾಡಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಇನ್ನೊಂದ್ ಚಾನ್ಸ್ ಕೊಡ್ತಿದ್ದೀನಿ. ನೆಕ್ಸ್ಟ್ ಟೈಮ್ ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ, ಆಗ ನೀವು ನಿಮ್ಮ ಅಮ್ಮಗಳನ್ನ ಕರ್ಕೊಂಡು ದಯವಿಟ್ಟು ಬನ್ನಿ, ಓಕೆನಾ? ಸರಿನಪ್ಪ, ಆದ್ರೆ ನೆನ್ನೆ ಆಗಿದ್ದಕ್ಕೆ ಸಾರಿ, ನೀವು ಮಾತ್ರ ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ಓಕೆ, ಇನ್ನೇನ್ ಮಾಡೋಕ್ಕಾಗುತ್ತೆ. ಆದ್ರೆ ನೆಕ್ಸ್ಟ್ ಟೈಮು ನಿಮ್ ಜೊತೆ ಅವ್ನು ಯಾವನ್ನೋ ಕರ್ಕೊಂಡು ಬರಬಾರ್ದು. ಹಾಗೇನಾದ್ರು ಕರ್ಕೊಂಡು ಬಂದ್ರೆ ನಾನು ಯಾವತ್ತು ನಿಮ್ಮನ್ನ ಮೀಟ್ ಮಾಡಲ್ಲ, ಓಕೆನಾ? ಅಯ್ಯೋ, ಹಾಗಾಗಲ್ಲಪ್ಪ, ಖಂಡಿತ ನಾನು ಜಾಸ್ಮಿನ್ ಕರ್ಕೊಂಡು ಬರ್ತೀನಿ, ಹಾಗೆ ಅವ್ನು ಬರ್ದಿದ್ದ ಹಾಗೂ ನೋಡ್ಕೊತೀನಿ, ಆಯ್ತಾ? ಸರಿ, ಹಾಗಿದ್ರೆ ನೆಕ್ಸ್ಟ್ ಟೈಮ್ ಎಲ್ಲಿ ಎಷ್ಟೊತ್ತಿಗೆ ಮೀಟ್ ಮಾಡಬೇಕು ಅಂತ ನಾನು ಫೋನ್ ಮಾಡಿ ಹೇಳ್ತೀನಿ, ಓಕೆ? ಬಾಯ್. ಸರಿನಪ್ಪ, ಬಾಯ್. ಜಾಸ್ಮಿನ್, ಜಾಸ್ಮಿನ್! ಏನಜ್ಜಿ? ರಂಜಿತ್ ಫೋನ್ ಮಾಡಿದ್ದ ಕಣೆ. ಯಾವ ರಂಜಿತ್ತೋ? ಏನು ಹಿಂಗೆ ಕೇಳ್ತೀಯ? ನಿನ್ನೆ ಅವ್ರನ್ನ ಮೀಟ್ ಮಾಡೋಕೆ ಹೋಗಿದ್ವಲ್ಲ, ಮರ್ತ್ಬಿಟ್ಟು ಅಷ್ಟು ಬೇಗ? ಓಹ್, ಅವರಾ? ಏನು ಹೇಳಿದ್ರು? ಅವ್ರಿಗೆ ನಿನ್ನೆ ಅರ್ಜೆಂಟಾಗಿ ಮೀಟಿಂಗ್ ಇತ್ತಂತೆ, ಅದಕ್ಕೆ ಬರೋಕ್ಕಾಗಿಲ್ಲ, ಇವತ್ತು ಮೀಟ್ ಮಾಡ್ತೀನಿ ಬನ್ನಿ ಅಂತಂದ್ರು. ಬೇಗ ರೆಡಿ ಆಗ್ಬಿಡ್ಪ, ಹೋಗ್ಬಿಡ್ತಾರಲ್ಲ. ನೋಡಿ ಅಜ್ಜಿ, ನಾನು ಎಲ್ಲಿಗೂ ಬರಲ್ಲ, ಬೇಕಿದ್ರೆ ನೀವೊಬ್ಬರೇ ಹೋಗಿ. ಹಾಗಂದ್ರೆ ಹೇಗೆ? ನಾನು ಒಬ್ಬಳೇ ಹೋಗಿ ಏನು ಮಾಡಲಿ? ಈಗ ಅವ್ರು ನಿನ್ನನ್ನೇ ನೋಡಬೇಕಾಗಿರೋದು, ನಿನ್ನ ಹತ್ರನೇ ಮಾತಾಡಬೇಕಾಗಿದ್ದು, ಬರ್ತೀಯೋ ಇಲ್ವ ಈಗ? ಅಜ್ಜಿ, ಫಸ್ಟ್ ಅದೇನು ಇಂಪಾರ್ಟೆಂಟ್ ವಿಷಯ ಅಂತ ತಿಳ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೋಡೋಣ. ಏ ಕೇಳಿದೆ ಕಡೆ, ಅದಕ್ಕೆ ನಿಮ್ಮಪ್ಪ ನೀವು ಹೋಗಿ ಅವರೇ ಎಲ್ಲ ವಿಷಯ ನಿಮ್ಗೆ ಹೇಳ್ತಾರೆ, ನಿಮಗೆ ಗೊತ್ತಾಗುತ್ತೆ ಅಂದರು. ಬೇಗ ಬಾರೆ. ನಿಮ್ದು ಒಳ್ಳೆ ರೋದನೆ ಆಯ್ತಲ್ಲ ಅಜ್ಜಿ. ಸರಿ, ನಾನು ರೆಡಿ ಆಗಿಬಿಟ್ಟು ಬರ್ತೀನಿ. ಆಂಟಿ, ನಿಮಗೋಸ್ಕರ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ, ಎಲ್ಲೋಗಿದ್ರಿ? ನನಗೋಸ್ಕರ ವೆಯ್ಟ್ ಮಾಡ್ತಿದ್ರಾ? ಯಾಕೆ? ಅಂಕಲ್ಲು ಒಡವೆ ಎಲ್ಲ ತೊಗೊಂಡು ಬರೋದಕ್ಕೆ ದುಡ್ಡು ಕೊಟ್ಟಿದ್ರು, ಅದಕ್ಕೆ ನಿಮಗೆ ವೆಯ್ಟ್ ಮಾಡಿದ್ವಿ. ನೀವು ಬರಲಿಲ್ವಲ್ಲ, ನಾನು ಶೋಭಜಿನೇ ಹೋಗಿ ಬಂದ್ವಿ. ಒಳ್ಳೆ ಕೆಲಸನೇ ಮಾಡಿದಿರ ಆಂಟಿ. ಓಲೆ ನೆಕ್ಲೆಸ್ಸು ಎಲ್ಲ ತೊಗೊಂಡು ಬಂದ್ವಿ, ಬಳೆ ಒಂದು ಥರದೇ ಮರ್ತೋಯ್ತು ಆಂಟಿ. ಇರಿ, ನಾನು ತಗೊಂಬಂದು ತೋರಿಸ್ತೀನಿ. ಸ್ವಾತಿ, ನೀನು ತಂದಿದ್ದೀಯ ಅಂದಮೇಲೆ ಚೆನ್ನಾಗೇ ಇರುತ್ತೆ, ನಿನ್ನ ಹಾಗೆ. ಥ್ಯಾಂಕ್ಸ್ ಆಂಟಿ. ನೋಡಿಲಿ, ನಿನ್ ಬಳೆ ತಂದಿಲ್ಲ ಅಂತ ಹೇಳಿದ್ಯಲ್ಲ, ನಾನೇ ತಂದಿದ್ದೀನಿ. ವಾವ್ ಆಂಟಿ, ಸೂಪರ್ ಆಗಿದೆ. ಆಂಟಿ, ಮದ್ವೆಗೆ ಒಡವೆಗಳೆಲ್ಲ ತಗೊಂಡಿದ್ದಾಯ್ತು, ಸೀರೆ ಒಂದು ಶಾಪಿಂಗ್ ಮಾಡ್ಬೇಕು. ಸೀರೆ ಸೆಲೆಕ್ಷನ್ ನೀವೇ ಮಾಡ್ಬೇಕು. ನೀನೇನು ಯೋಚನೆ ಮಾಡ್ಬೇಡ, ಸೀರೆನೂ ನಾನೇ ತಂದಿದ್ದೀನಿ. ಇಲ್ಲೋಡಿಲಿ, ಇದು ಮುಹೂರ್ತಕ್ಕೆ, ಇದು ರಿಸೆಪ್ಷನ್. ಆಂಟಿ, ಸೀರೆ ತುಂಬ ಚೆನ್ನಾಗಿದೆ. ನಿಂಗೆ ಇಷ್ಟ ಆಯ್ತು ತಾನೆ? ಹ್ಞೂ, ತುಂಬ ಇಷ್ಟ ಆಯ್ತು. ನೋಡು ನೋಡು, ಚೆನ್ನಾಗಿ ನೋಡು ಸ್ವಾತಿ, ನೋಡಿ ಖುಷಿ ಪಡು. ಆದರೆ ಈಗ ಪಡ್ತಾ ಇರೋ ಖುಷಿ ತುಂಬ ದಿನ ಇರಲ್ಲ. ಅಷ್ಟೇ ಅಲ್ಲ, ನೀನು ಕನಸು ಕಾಣ್ತಿದ್ಯಲ್ಲ ಆರ್ಯನ ಮದುವೆ ಆಗ್ತೀನಿ ಅಂತ, ಆ ಮದುವೆ ನಡೆಯೋದಕ್ಕೂ ನಾನು ಬಿಡಲ್ಲ ಕಣೆ. ಆಶಶು, ನೀ ಹೇಳಿ ಸರಿಯಾಗಿದೆ ಕಣೋ, ಒಳ್ಳೆ ಐಡಿಯಾನೇ ಕೊಟ್ಟೆ. ಸರಿ ಸರಿ, ನಾನು ಹಾಗೆ ಮಾಡ್ತೀನಿ, ಈಗಲೇ ಅವರು ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಆ ಸರಿ ಕಣ. ಅಜ್ಜಿ, ಡ್ಯಾಡಿ ಏನು ಹೇಳಿದ್ರು?
ಏನಿಲ್ಲ ಕಣೆ, ಕ್ಲಬ್ಬಲ್ಲಿ ಹೋಗಿ ಮೀಟ್ ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ, ಯಾವುದಾದ್ರೂ ಸ್ಟಾರ್ ಹೋಟ್ಲಿಗೆ ಹೋಗಿ ಮೀಟ್ ಮಾಡಿ ಅಂತ ಹೇಳ್ದ. ಡ್ಯಾಡ್ ಹೇಳಿದ್ದು ಸರಿಯಾಗೇ ಇದೆ, ಅವ್ರಿಗೆ ಫೋನ್ ಮಾಡಿ ಹೇಳಿ ಯಾವುದಾದ್ರೂ ಹೋಟ್ಲಿಗೆ ಹೋಗೋಣ. ಸರಿ, ಈಗಲೇ ಫೋನ್ ಮಾಡ್ತೀನಿ. ಗೊತ್ತಿತ್ತು ನನಗೆ ಫೋನ್ ಮಾಡ್ತೀರಾ ಅಂತ. ಬಂದ್ರಾಲ್ಗೆ ಇಲ್ಲ, ಈಗ ಹೊರಟಿದ್ದೀವಿ, ಬರ್ತಾ ಇದ್ದೀನಿ. ನಾ ಆಲ್ರೆಡಿ ಬಂದು ಕಾಯ್ತಾ ಇದ್ದೀನಿ, ಬೇಗ ಬನ್ನಿ. ನೀವು ಆಗಲೇ ಅಲ್ಲಿ ಹೊರಟು ಬಿಟ್ಟಿದ್ದೀರಾ? ಅಲ್ಲ, ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ನಾವು ಕ್ಲಬ್ಗಿಂತ ಯಾವುದಾದ್ರೂ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಮೀಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ. ನಾ ಇಲ್ಲಿಗೆ ಬಂದು ಕಾಯ್ತಾ ಇದ್ದೀನಲ್ಲ. ಪ್ಲೀಸ್ ರಂಜಿತ್ ಅವರೇ, ಅದು ಸರಿ ಆಯಿತು. ಎಲ್ಲಿಗೆ ಬರ್ಬೇಕು ಹೇಳಿ, ನೀವು ಯಾವ ಹೋಟ್ಲು ಅಂತ ಹೇಳಿ, ನಾವೇ ಅಲ್ಲಿಗೆ ಬಂದ್ಬಿಡ್ತೀವಿ. ಕನಕಪುರ ರೋಡಲ್ಲಿ ಹೋಟೆಲ್ ಆರ್ಯ ಅಂತಿದೆಯಲ್ಲ, ಅಲ್ಲಿಗೆ ಬಂದ್ಬಿಡಿ. ಯಾವುದು? ಆ ಸರ್ಕಲ್ ಕಾರ್ನರಲ್ಲಿ ಇದೆಯಲ್ಲ ಅದ? ಅದೇ ಅದೇ, ಕರೆಕ್ಟಾಗಿ ಹೇಳಿದ್ರಿ, ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ಸರಿ, ಓಕೆ. ಹೊರಡ್ತಾ ಇದ್ದಾರೆ. ನೀರಶಾ ಹೇಳಿ. ಆಂಟಿ, ನಿನ್ನ ಹತ್ರ ಮುಖ್ಯವಾಗಿ ಒಂದು ವಿಷಯ ಮಾತಾಡಬೇಕಿತ್ತು. ನನ್ನ ಜೊತೆ ಬಾ. ಎಲ್ಲಿಗೆ? ಹೊರಗಡೆ ಹೋಗೋಣ, ಬಾ. ಇಲ್ಲೇ ಹೇಳ್ಬೋದಲ್ವಾ ಆಂಟಿ? ಬಾ ನನ್ನ ಜೊತೆಗೆ. ನೀರೇನಿಲ್ಲಿ, ಬಾ ಒಳಗೆ. ಆಂಟಿ, ನಾನೊಂದು ವಿಷಯ ಕೇಳಿದೆ. ನಿಜನಾ? ಒಳಗೆ ಬಾಮ್ಮ, ಕೂತ್ಕೊಂಡು ಮಾತಾಡೋಣ. ನನಗೆ ಗೊತ್ತು ಆಂಟಿ, ನೀವು ಆದಿತ್ಯನಿಗೆ ನಮ್ಮ ಮದುವೆ ಆಗೋದಕ್ಕೆ ಒಪ್ಪಿಸಿದ್ರಂತೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇನ್ನು 10 ದಿನದಲ್ಲಿ ನಿಮ್ಮಿಬ್ರು ಮದುವೆ ಕಾಂಗ್ರೆಸ್ ಅಂತ ಜಾಸ್ಮಿನ್ ಹೇಳಿದಾಗ ನನಗೆ ನಂಬೋಕೆ ಆಗಿಲ್ಲ. ಕೊನೆಗೂ ಆದಿತ್ಯ ಅವರು ನಮ್ಮ ಮದ್ವೆಗೆ ಒಪ್ಕೊಂಡ್ರಲ್ಲ, ಐ ಫೀಲ್ ಲಕ್ಕಿ ಆಂಟಿ. ವಾ, ಏನ ಆಂಟಿ ಇದು ಹೊಸ ವಿಷಯ? ಆದಿತ್ಯ ಮದ್ವೆ ಆಗ್ತೀನಿ ಅಂತ ನನಗ್ ತಾನೇ ಹೇಳಿರೋದು. ಆದ್ರೆ ಇವಳು ನೋಡಿದ್ರೆ ನನಗಿಂತ ಮುಂಚೆ ಆದಿ ಇವಳನ್ನ ಮದ್ವೆ ಆಗ್ತೀನಿ ಅಂತ ಹೇಳಿರೋ ತರ ಇದೆ. ಆಂಟಿ, ಇವ್ರು ಯಾರು? ಇವ್ರ್ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಆದಿತ್ಯ ನನ್ನ ತಾನೇ ಮದ್ವೆ ಆಗ್ತಿರೋದು. ಕ್ಷಮಿಸೋ ಅನನ್ಯ, ಆದಿತ್ಯ ಮದ್ವೆ ಆಗ್ತಾ ಇರೋದು ಇವಳನ್ನ. ಅದೇನಾಯ್ತು ಅಂತಂದ್ರೆ. ಬೇಡ ಬಿಡಿ ಆಂಟಿ, ನೀವೇನು ಹೇಳ್ಬೇಡಿ. ನಿಮ್ಮನ್ನ ಆದಿತ್ಯನ ನಂಬಿ ನಾನು ಮೋಸ ಹೋದೆ. ನಾನು ಬರ್ತೀನಿ ಆಂಟಿ. ಅನನ್ಯ, ಅನನ್ಯ, ಅನನ್ಯ ನಿಂತ್ಕೊಮ್ಮ. ಅನನ್ಯ, ಅನನ್ಯ, ಅನನ್ಯ ನಿಂತ್ಕೋ. ಅನನ್ಯ, ಅನನ್ಯ ನನ್ ಮಾತು ಕೇಳು. ಬಿಡಿ ಆಂಟಿ ನನ್ನ, ನೀವೇನೇ ಹೇಳೋದು ನನ್ನ ಮನ್ಸಿಗಾಗಿರೋ ಹೋಗಲ್ಲ. ನಿನ್ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಕಣೆ, ಅರ್ಥ ಮಾಡ್ಕೋ.
ಆದಿತ್ಯಂಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ. ನಾನು ಏನ್ ಮಾಡ್ಲಿ? ಅವನಿಗೆ ಮದ್ವೆ ಮಾಡ್ಬೇಕಾಗಿರೋದು ಅನಿವಾರ್ಯ ಕಣೆ. ಅರ್ಥ ಮಾಡ್ಕೊಳೆ. ನೀವೇನೋ ಹೇಳ್ತೀರಾ ಆಂಟಿ, ಆದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ? ನಾನು ಆದಿತ್ಯ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ, ಅವ್ರ ಜೊತೆನೆ ಜೀವನ ಪೂರ್ತಿ ಬಾಳಿ ಬದುಕ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಈಗ ನನ್ನ ಕನ್ಸೆಲ್ಲ ನೀರಲ್ಲಿ ಹೋಮ್ ಆಗ್ದಂಗ ಆಯ್ತು. ದಯವಿಟ್ಟು ಬೇಜಾ ಮಾಡ್ಕೋಬೇಡ ಅನನ್ಯ, ನನ್ನನ್ನು ಕ್ಷಮಿಸ್ಬಿಡು. ಆದಿತ್ಯಂಗೆ ನಿನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಕಣೆ. ನಂಗೆ ಗೊತ್ತು ಆಂಟಿ, ಆದಿತ್ಯ ಅವರು ನಿಮ್ಮ ಮಾತನ್ನ ಮೀರಲ್ಲ ಅಂತ. ನೀವು ಮನ್ಸು ಮಾಡಿದ್ರೆ ಆದಿತ್ಯನಿಗೂ ನನಗೂ ಮದುವೆ ಮಾಡಿಸ್ತಿದ್ರಿ. ಆದ್ರೆ ನಿಮ್ಗೆ ನನ್ಗಿನ ಹುಡುಗಿನ ಹೆಚ್ಚು, ಅದಕ್ಕೆ ಅವಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೋತಾ ಇದ್ದೀರಾ. ನಾನು ನನ್ನ ಪ್ರೀತಿ ಏನಾದ್ರು ನಿಮ್ಗೇನು ಆಂಟಿ? ನನ್ ಸಾಯ್ತೀನೋ ಬದುಕ್ತೀನೋ ಆ ದೇವ್ರಿಗೆ ಗೊತ್ತು. ಅನನ್ಯ, ಇದ್ರಲ್ಲಿ ನನ್ನ ನಿರ್ಧಾರ ಏನು ಇಲ್ಲ ಕಣೆ. ಅರ್ಥ ಮಾಡ್ಕೊಳ್ಳೆ ನಾನು ಹೇಳ್ತಾ ಇರೋದನ್ನ. ಆಂಟಿ ಪ್ಲೀಸ್, ನನ್ನ ಕನ್ವಿನ್ಸ್ ಮಾಡಕ್ ಬರಬೇಡಿ, ನನ್ನ ಪಾಡಿಗೆ ನನ್ ಬಿಟ್ಬಿಡಿ. ಆಂಟಿ, ಏನೋ ಮುಖ್ಯವಾದ ವಿಷಯ ಹೇಳಬೇಕು ಅಂದ್ರಲ್ಲ, ಏನದು? ಹೇಳ್ತೀನಿ, ಇವಾಗ ಬೇಡ. ಹೋಗಿ ಆಂಟಿ ಹೋಗಿ, ನಿಮ್ಮ ನಾಟಕ ಎಲ್ಲ ನನಗೆ ಏನು ಗೊತ್ತಾಗಿಲ್ಲ ಅಂತ ಅನ್ಕೋಬೇಡಿ. ಇವತ್ತಲ್ಲ ನಾಳೆ ನಾನು ಹಾಕೋ ಬಾಂಬ್ಗೆ ಇಡೀ ಮನೆನೇ ಬ್ಲಾಸ್ಟ್ ಆಗುತ್ತೆ. ಅದನ್ನ ಈ ಮನೆಯವರೆಲ್ಲ ಎದೆ ಓಡ್ಕೊಂಡು ಸತ್ತು ಹೋಗೋದನ್ನ ನಾನು ನೋಡಿ ಆನಂದ ಪಡಬೇಕು. ಪಡ್ತೀನಿ. ನಿರೋಷಾ, ನಿನ್ನ ಆದಿತ್ಯನ ಮದುವೆ ಮಾಡ್ತೀನಿ ಅಂತ ನಿನಗೆ ಮಾತು ಕೊಟ್ಟಿದ್ದೆ. ಆದಿತ್ಯ ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಏನು ಹೇಳ್ತಿದ್ದೀರಾ ಆಂಟಿ? ಆದಿತ್ಯ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ನ, ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಯಾಕೆ? ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ? ಹಾಗಲ್ಲ ಆಂಟಿ, ನಾನು ನಿಮ್ಮ ಜೊತೆ ಸೇರಿಕೊಂಡು ಚಾಚಿನ ಹೆಸರಲ್ಲಿ ಆದಿತ್ಯನ ಹತ್ರ ಲೋನ್ ತಗೊಂಡು ರಂಜಿತಕ್ಕೆ ಕೊಟ್ಟೆ ಅಲ್ವಾ? ಅವನು ಅದೇ ಕೋಪಕ್ಕೆ ನನ್ನ ಹಸೆ ಮನೆ ಮೇಲೆ ಕೂರಿಸಿ ತಾಳಿ ಕಟ್ಟದೆ ನಡು ನೀರಲ್ಲಿ ಕೈ ಬಿಟ್ಟು ಹೋದ. ಅಂಥವನು ಮತ್ತೆ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ ಅಂದರೆ ಆಶ್ಚರ್ಯ ಆಗದೆ ಇರುತ್ತಾ? ಆದಿತ್ಯ ಅದನ್ನೆಲ್ಲ ಮರ್ತಿದ್ದಾನೆ ಕಣೆ. ಮುಂಚೆ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ನೋ ಈಗಲೂ ನಿನ್ನ ಅಷ್ಟೇ ಪ್ರೀತಿ ಮಾಡ್ತಾನೆ. ನಿಮ್ಮಿಬ್ರು ಮದುವೆನ ಮಾಡಬೇಕು ಅಂತ ಇದ್ದೀನಿ, ಅದು ಆರ್ಯನ್ ಮದುವೆ ಆದಮೇಲೆ. ಏನು, ಆರ್ಯನ್ ಮದುವೆ ಆದ್ಮೇಲೆ ನನ್ನ ಮದುವೆನ? ನೀನೇನು ಯೋಚನೆ ಮಾಡಬೇಡ, ನಿನ್ನ ಆದಿತ್ಯನ ಮದುವೆನ ಆದಷ್ಟು ಬೇಗ ಮಾಡ್ತೀನಿ, ಆರ್ಯನ್ ಮದುವೆ ಮುಗಿಲಿ. ಸಾರಿ ಆಂಟಿ, ನನಗೆ ಮದುವೆ ಇಷ್ಟ ಇಲ್ಲ. ಏನು ಹೇಳ್ತಾಯಿದ್ಯಾ ನಿರೋಷಾ ನೀನು? ಇದಕ್ಕಿದ್ದಾಗ ಹೀಗೆ ಹೇಳಿದ್ರೆ ಆದಿತ್ಯನ ಒಪ್ಪಿಸಿ ನಾನು ಆಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ತಾನೇ ನೀನು? ಈಗ ಆದಿತ್ಯ ಒಪ್ಪಿದ್ಮೇಲೆ ನೀನೇ ಕಿರಿತಿ ಮಾತಾಡ್ತಾ ಇದೀಯಾ? ಆಂಟಿ, ನನ್ನ ಮದುವೆ ಆಗಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ಏನು ಕಾರಣ ನಿರೋಷಾ? ನಿಮ್ಮ ಮಗನನ್ನ ಈಗಾಗಲೇ ಮನೆಯಿಂದ ಹೊರಗಡೆ ಕಳಿಸಿ ಬೀದಿಗೆ ಬಿಟ್ಟಿದ್ದೀರಾ. ಬೀದಿಲಿ ವಾಸ ಮಾಡ್ತಿರೋನ್ ಜೊತೆ ನಾನು ಮದುವೆ ಆದರೆ ನಾಳೆ ನಾನು ಬೀದಿಗೆ ಬರೋದು ಗ್ಯಾರಂಟಿ. ಅದಕ್ಕಿಂತ ಸುಮ್ಮನೆ ಇರೋದೇ ವಾಸಿ. ಆದಿತ್ಯ ನಿನ್ನ ಮದುವೆ ಆದಮೇಲೆ ಅವನೇ ನಿನ್ನ ಬೀದಿ ಬಿಡ್ತಾನೆ. ನೀನು ಈಗ ಮನೇಲಿ ಇಡ್ತೀಯಾ ಕಣೆ? ನೋಡು, ನೀನೇನು ಚಿಂತೆ ಮಾಡಬೇಡ, ನಿಮ್ಮಿಬ್ರು ಜೀವನನ ಕಟ್ಕೊಡೋ ಜವಾಬ್ದಾರಿ ನಂದು. ಇಲ್ಲ ಆಂಟಿ, ನಾನು ಆದಿತ್ಯ ನಮ್ಮ ಮದುವೆ ಆಗಿ ನಿಮ್ಮಿಂದ ದೂರ ಹೋದರೆ ಮನೆ ಒಡಲು ಅನ್ನೋ ಅಪವಾದ ನನ್ನ ಮೇಲೆ ಬರತ್ತೆ. ನೋಡಿ, ನಿಮಗೆ ನಾನು ಆದಿತ್ಯನ ಮದುವೆ ಆಗಬೇಕು, ಈ ಮನೆ ಸೊಸೆ ಆಗಬೇಕು ಅಂತಿದ್ರೆ ಆದಿತ್ಯನ ಮೊದಲು ಈ ಮನೆಗೆ ಕರ್ಕೊಂಡು ಬನ್ನಿ. ಆದಿತ್ಯ ನಿಮಗೆ ಹಿರಿಮಗ, ಹಿರಿಮಗನ ಹೆಂಡತಿ ಹಿರಿ ಸೊಸೆ ಆಗ್ತಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಆರ್ಯನ ಮದುವೆಗಿಂತ ಮುಂಚೆ ನನ್ನ ಮದುವೆ ಆಗಬೇಕು. ಹಾಗಾದರೆ ಮಾತ್ರ ನಾನು ಒಪ್ಪಿಗೆ ಕೊಡ್ತೀನಿ, ಇಲ್ಲ ಅಂದರೆ ಈ ಜನ್ಮದಲ್ಲಿ ನಾನು ಆದಿತ್ಯನ ಮದುವೆ ಆಗಕ್ಕೆ ಆಗಲ್ಲ. ಇಬ್ಬರಲ್ಲಿ ಯಾರು ಮದುವೆ ಆದರೆ ಏನು? ಆದಿತ್ಯನೇ ಈ ಮನೆ ಹಿರಿಮಗ, ನೀನೇ ಹಿರಿ ಸೊಸೆ ಆಗೋದು. ಯಾಕೆ ಇದಕ್ಕಿದ್ದಾಗ ಮದುವೆ ಬೇಡ ಅಂತ ಹೇಳ್ತಾ ಇದೆಯಾ? ನನಗದೆಲ್ಲ ಗೊತ್ತಿಲ್ಲ ಆಂಟಿ. ನಾನು ಆದಿತ್ಯನ ಮದುವೆ ಆಗಲೇಬೇಕು ಅಂದರೆ ಮೊದಲು ಆದಿತ್ಯ ಈ ಮನೆಗೆ ಬರಲಿ, ನಮ್ಮಿಬ್ಬರು ಮದುವೆನೇ ಮೊದಲಾಗಬೇಕು. ನನಗಾದ ಅನ್ಯಾಯಕ್ಕೆ ನಿಮಗೆ ನ್ಯಾಯ ಕೊಡಿಸೋ ಮನಸ್ಸಿದ್ರೆ ಮೊದಲು ಈ ಮನೆಗೆ ನಾನೇ ಸೊಸೆಯಾಗಿ ಕಾಲಿಡಬೇಕು. ಇಲ್ಲ ಅಂದರೆ ನನಗೆ ಈ ಮದುವೆನೂ ಬೇಕಿಲ್ಲ, ಈ ಮನೆನೂ ಬೇಕಿಲ್ಲ. ನಿಮ್ಮಿಷ್ಟ. ನಿರೋಷಾ, ನಿರೋಷಾ ನನ್ನ ಮಾತು ಕೇಳು ನಿರೋಷಾ.
ದಟ್ಸ್ ಫೈನ್. ಹೌದಾ? ಗುಡ್ ಗುಡ್ ಗೋ. ಓಕೆ ಚಕ್ರಿ, ಹಾಯ್ ಜಾಸ್. ಚಕ್ರಿ ಹೇಳ್ ಕಾಲು ಬ್ಯಾಕ್.